ನೇರವಾಗಿ ಉತ್ತರನೂ ಕೊಟ್ಟಿದ್ದೀನಿ ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಮಗೆ ಯಾರ ಅಪ್ಪಂದು ಭಯ ಇರಬಾರ್ದು ಇಲ್ಲಿ ಅದೆಷ್ಟೋ ಹೆಣ್ಮಕ್ಕಳ್ದು ಅತ್ಯಾಚಾರ ಆಗಿದೆ ಮುಲ್ಕು ಲಕ್ಷ ಸಾಲ ತಗೊಂಡು ಕೂತಿರೋಳೇ ಅವಳು ಸೌಜನ್ಯ ಒಂದು ನೆಪ ಮಾತ್ರ ಧರ್ಮಸ್ಥಳದಲ್ಲಿ ಅದೆಷ್ಟೋ ಕೊಲೆ ಆಗಿದೆ ಇರೋ ಕ್ಯಾಮರನ್ನ ಕಿತ್ತು ಬಿಸಾಕಿದ್ದು ಅಲ್ಲೆಲ್ಲ ಸತ್ಯಾಂಶ ಇತ್ತು ಅದನ್ನ ಮುಚ್ಚಿಟ್ರು ನೀವು ಮಾತಾಡುವಾಗ ಬೆಂಕಿ ಇಟ್ಟಂಗೆ ಆಗುತ್ತೆ ಅಯ್ಯಪ್ಪ ಸ್ವಾಮಿ ಮುಂದೆ ಭಕ್ತಿಯಿಂದ ನಲ್ ನಲವತ್ತೆಂಟು ದಿವಸ ವ್ರತ ಹಿಡಿದು ಸೌಜನ್ಯ ಸೌಜನ್ಯಗೋಸ್ಕರ ಹೋಗಿ ಬರೋಣ ಈ ಪಾತ್ರಗಳು ಬರುವ ನಾನೊಂದು ವಾರ ಬ್ಯುಸಿ ಇದ್ದೆ ಅದರಿಂದ ಸೌಜನ್ಯ ಬಗ್ಗೆ ಮಾತಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನನಗೆ ಸುಮಾರು ಜನ ಮೆಸೇಜ್ ಹಾಕಿ ಅಂದರೆ ಕಮೆಂಟ್ಸಲ್ಲೂ ಕೇಳಿದ್ದಾರೆ ಕೆಲವರು ಪರ್ಸ್ನಲಿ ಮೆಸೇಜ್ ಕಳಿಸಿದ್ದಾರೆ ಇವರು ಕೇಳೋದು ಏನಂತ ಹೇಳಿದರೆ ನೀವು ಒಂದು ವಾರದಿಂದ ಸುಮ್ಮನೆ ಆಗಿಬಿಟ್ರಿ ಯಾಕೆ ಸೌಜನ್ಯ ಬಗ್ಗೆ ಮಾತಾಡ್ತಿಲ್ಲ ನಿಮಗೆ ಯಾರಾದರೆ ಧಮ್ಕಿ ಹಾಕಿದ್ರ ನಿಮಗೆ ಯಾರಾದ್ರೂ ಏನಾದರೆ ಹೇಳಿದ್ರ ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ದಾರೆ ನಾನು ಇವರಿಗೆ ನೇರವಾಗಿ ಉತ್ತರನೂ ಕೊಟ್ಟಿದ್ದೀನಿ ಏನಂತ ಹೇಳಿದರೆ ಮೊದಲು ಹೇಳಿದ್ದೆ ನಾವು ಹಿಂದೂಗಳು ಯಾರಿಗೂ ಎದುರ್ಬೇಕನ್ನೋ ಭಯ ನಮಗಿರಬಾರ್ದು ನಾವು ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿರೋದ್ರಿಂದ ಅದಕ್ಕೆ ನ್ಯಾಯ ಬೇಕಂತ ಹೇಳಿ ಮುಂದೆ ಬಂದವರು ನಮಗೆ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಯಾವನೋ ನಮಗೆ ಧಮಕಿ ಆಗ್ತಾನೆ ಅಂತ ಹೇಳಿ ನಾವು ಸುಮ್ಮನಾದರೆ ನಮಗೆ ಶಂಡ್ರ ಅಂತ ಹೇಳ್ತಾರೆ ಒಂದು ಇನ್ನೊಂದು ನಾವು ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಮಗೆ ಯಾರ ಭಯ ಇರಬಾರ್ದು ಅವನು ಯಾವನೇ ಇರಲಿ ನಾವೇನಾದರೆ ಸುಮ್ಮನೆ ಮಾತಾಡ್ದಲ್ಲೇ ಇದ್ದರೆ ಇವ್ರಿಗೆ ಯಾರೋ ಧಮ್ಕಿ ಹಾಕಿದ್ರು ಅದರಿಂದ ಇವ್ರು ಸುಮ್ಮನೆ ಇದ್ದಾರೆ ಅನ್ಕೋತಾರೆ ಆ ಥರ ಏನೂ ಇರೋಲ್ಲ ಯಾಕಂತ ಹೇಳಿದರೆ ಇವಾಗ ನನ್ನ ಮೊನ್ನೆನೂ ಹೇಳಿದ್ದೆ ಅವಳು ಅವಳು ಒಬ್ಳು ಧರ್ಮಸ್ಥಳದಲ್ಲಿ ಕೇಳಿದ್ಲು ಏನಂದರೆ ಇಲ್ಲಿ ಅದೆಷ್ಟೋ ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಇಲ್ಲಿ ಅದೆಷ್ಟೋ ಜನದ್ದು ಕೊಲೆ ಆಗಿದೆ ಮಹೇಶ್ ಶೆಟ್ಟಿ ಅವರಿಗೆ ಬರೀ ಸೌಜನ್ಯ ಒಬ್ಬಳೇ ಸಿಕ್ಕಿದ್ದ ಅನ್ನೋ ಒಂದು ಪ್ರಶ್ನೆನ ಅಲ್ಲಿದ್ದೊಬ್ಬಳು ಕೇಳಿದ್ದು ಮೊನ್ನೆ ಇವಳು ನಿಜವಾಗ್ಲೂ ಆ ಅವ್ರದ್ದೊಂದು ಯೋಜನೆ ಅಡಿಯಲ್ಲಿ ಮೂರ್ನಾಲ್ಕು ಲಕ್ಷ ಸಾಲ ತಗೊಂಡು ಕೂತಿರೋಳೆ ಅವಳು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಅವಳನ್ನ ಬೇಕಾದರೆ ನಾಳೆ ಎಲ್ಲ ನಾಡ್ದು ವಿಚಾರಿಸಿ ಹೋಗ್ಬಿಟ್ಟು ಅವಳು ಮೂರ್ನಾಲ್ಕು ಲಕ್ಷ ಸಾಲ ತೊಗೊಂಡು ಕೂತವಳವಳು ಇಲ್ಲ ಅಂದರೆ ಅವಳು ಈ ಪ್ರಶ್ನೆ ಆಗ್ತಿರಲಿಲ್ಲ ಮಹೇಶ್ ಶೆಟ್ಟಿಯವರು ಭಾಳ ಹಿಂದೆಯಿಂದ ಹೇಳ್ಕೊಂಡು ಬಂದಿದ್ದಾರೆ ಏನಂತೇಳಿದರೆ ಸೌಜನ್ಯ ಒಂದು ನೆಪ ಮಾತ್ರ ಅಂತ ಅದನ್ನು ಕೆಲವು ನಾಯಿಗಳು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನೇ ತೋರಿಸ್ತಾ ಇರ್ತಾರೆ ಅವ್ರು ಹೇಳಿರೋದು ಸೌಜನ್ಯ ನನಗೆ ಈ ಒಂದು ವಿಷಯದಲ್ಲಿ ನೆಪ ಮಾತ್ರ ಅಂತ ಹೇಳಿದರೆ ಸೌಜನ್ಯ ಅಂದರೆ ಸೌಜನ್ಯನ ಹತ್ಯೆ ಮಾಡಿದವರು ಯಾರು ಅನ್ನೋದು ನನಗೆ ಗೊತ್ತಾದರೆ ಅಲ್ಲಿ ಅದು ಎಷ್ಟು ಅತ್ಯಾಚಾರ ಆಗಿದೆ ಅಲ್ಲಿ ಎಷ್ಟು ಕೊಲೆ ಆಗಿದೆ ಅದನ್ನೆಲ್ಲ ಮಾಡಿದವರು ಯಾರು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಸೌಜನ್ಯ ನೆಪ ಮಾತ್ರ ಅಂತ ಅವ್ರು ಹೇಳ್ಕೊಂಡು ಬಂದಿರೋದು ಈ ಕಂತ್ರಿ ನಾಯಿಗಳಿಗೆ ಏನು ಅನ್ನಿಸುತ್ತೆ ಅಂತ ಹೇಳಿದರೆ ಇವರು ಸೌಜನ್ಯ ವಿರುದ್ಧ ಮಾತ್ರ ಯಾಕೆ ಮಾತಾಡೋದು ಅಂತ ನೋಡಿ ಅವರಿಗೂ ಅವ್ರ ಮನೆ ಸಂಸಾರ ಇರುತ್ತೆ ಅವರಿಗೂ ಬೇರೆ ಏನೋ ಜವಾಬ್ದಾರಿಗಳಿರುತ್ತೆ ಆವಾಗ ಈ ರಾಜ್ಯದಲ್ಲಿ ಅದೆಷ್ಟೋ ಅತ್ಯಾಚಾರ ಅದು ಇದು ಆದಾಗ ಪ್ರತಿಯೊಂದು ವಿಷಯದ ಮಧ್ಯ ಒಬ್ಬ ಮನುಷ್ಯನಿಗೆ ಬರೋಕ್ಕಾಗಲ್ಲ ಯಾಕಂತ ಹೇಳಿದರೆ ಅವರೇನು ಪ್ರಧಾನಮಂತ್ರಿನೂ ಅಲ್ಲ ಮುಖ್ಯಮಂತ್ರಿನೂ ಅಲ್ಲ ಒಂದು ಎಮ್ ಎಲ್ ಎನೂ ಅಲ್ಲ ಒಬ್ಬ ಸಮಾಜ ಸೇವಕ ಅವರು ಸೌಜನ್ಯನ ಹತ್ಯೆ ಮಾಡಿದವರು ಯಾರು ಅವ್ರಿಗೆ ಗೊತ್ತಾದರೆ ಸಾಕು ಅನ್ನೋದೊಂದೇ ಉದ್ದೇಶ ಅದಕ್ಕೆ ಸೌಜನ್ಯ ನೆಪ ಅವಳನ್ನ ಅತ್ಯಾಚಾರ ಮಾಡಿದವರು ಸಿಕ್ಕಿದರೆ ಆ ಪಾಪಿಗಳು ಅಂದರೆ ಆ ಧರ್ಮಸ್ಥಳದಲ್ಲಿ ಅದೆಷ್ಟೋ ಕೊಲೆ ಆಗಿದೆ ಅವಳು ಹೇಳಿದ್ಲು ಆ ಹಿಂಗ್ಸಿಗೂ ಗೊತ್ತಿದೆ ಇಲ್ಲಿ ತುಂಬ ಕೊಲೆ ಆಗಿದೆ ಇಲ್ಲಿ ತುಂಬ ಅತ್ಯಾಚಾರ ಆಗಿದೆ ಆ ಊರಿನಲ್ಲಿರೋ ಅವಳಿಗೂ ಗೊತ್ತಿದೆ ಈಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿದೆ ಅಲ್ಲಿ ಭಾಳಷ್ಟು ಅತ್ಯಾಚಾರ ಆಗಿದೆ ಅಂತ ಅಂದರೆ ಇಡೀ ಊರವ್ರಿಗೆ ಗೊತ್ತಿದೆ ನೀವೆಲ್ಲರೂ ಯಾಕೆ ಮಾತಾಡಲ್ಲ ಮಹೇಶ್ ಶೆಟ್ಟಿ ಒಬ್ಬರೇ ಮಾತಾಡಬೇಕಾ ಅದನ್ನು ಸೌಜನ್ಯಗೋಸ್ಕರ ಮಾತಾಡ್ತಿದ್ದಾರೆ ಅಂದ ಅಂತ ಹೇಳಿದಾಗ ಸೌಜನ್ಯ ಸೌಜನ್ಯದ ಮಾತ್ರ ಅತ್ಯಾಚಾರ ಆಗಿದ್ದ ಅಂತ ಇನ್ನೊಬ್ಳು ಯಾರೊಬ್ಳು ಭಾಳ ಹಿಂದೆ ಒಬ್ಳು ಹೇಳಿದ್ಲು ಇವ್ರದ್ದೆಲ್ಲ ನಾಯಿಗಳದ್ದು ಹೆಸರು ನೆನ್ಪಿಟ್ಕೋಬಾರ್ದು ಯಾಕಂತ ಹೇಳಿದರೆ ನಾವು ನಡ್ಕೊಂಡು ಹೋದಾಗ ಅದು ಎಷ್ಟೋ ಜನ ಗಲೀಜು ಮಾಡಿರ್ತಾರೆ ನಾವು ತುಂಡ್ಕೊಂಡು ಹೋಗಿರ್ತೀವಿ ಮತ್ತು ಅದನ್ನು ತಿರುಗಿ ನೋಡಬಾರ್ದು ಹಂಗೆ ಈ ನಾಯಿಗಳ ಹೆಸ್ರನ್ನ ನೆನ್ಪಿಡಬಾರ್ದು ಬರೀ ಅವಳು ಇವಳು ಅಂತೇಳಿದ್ರೇ ನಮಗೆ ಗೊತ್ತಾಗುತ್ತೆ ಇಂಥ ಅವಳೇ ಮಾತಾಡಿದ್ದು ಅಂತ ಯಾರೋ ಒಬ್ಬಳು ಹಂಗೆ ಹೇಳಿದ್ಲು ಇಲ್ಲಿ ಅದೆಷ್ಟೋ ಹುಡುಗಿರೋದು ಅತ್ಯಾಚಾರ ಆಗಿದೆ ಅದು ಏನು ಮಹೇಶ್ ಶೆಟ್ಟಿ ಕಾಣಲ್ವಾ ಸೌಜನ್ಯ ಮಾತ್ರನಾ ಅಂತ ಸೌಜನ್ಯ ಒಂದು ಸೌಜನ್ಯದ ವಿಷಯ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಹಣ ತೊಗೊಂಡಿದ್ದಾರೆ ಅವರಿಗೆ ಲಕ್ಷಾಂತರ ಹಣ ಬಂದಿದೆ ಅವ್ರ ಅಕೌಂಟಿಗೆ ಇಷ್ಟು ದುಡ್ಡು ಬಂದಿದೆ ಅವಳ ತಾಯಿ ಅಕೌಂಟಿಗೆ ಇಷ್ಟು ದುಡ್ಡು ಬಂದಿದೆ ಇದನ್ನೇ ಈ ಬೆವರ್ಸಿಗಳು ಹೇಳ್ತಾ ಇರೋದು ಅಕಸ್ಮಾತು ಒಂದು ಹೆಣ್ಣಿದ ಅತ್ಯಾಚಾರ ಆಗಿರುತ್ತೆ ಅದರಿಂದ ಮಾತಾಡಿರೋದ್ರಿಂದ ಹಣ ಬರೋದಾಗಿದ್ದರೆ ಅಲ್ಲಾಗಿರೋ ಅದೆಷ್ಟು ಅತ್ಯಾಚಾರ ಇದೆ ಆ ಎಲ್ಲ ಹುಡುಗಿರ ವಿಷಯನ ಎತ್ತಿ ಮಾತಾಡ್ಬೋದಿತ್ತಲ್ವ ಹಣ ಬರೋದೇ ಆಗಿರೋದಾದರೆ ಈ ಸೌಜನ್ಯದ ವಿಚಾರ ಬಂದಾಗ ಅಲ್ಲಿ ಸುಮಾರು ಸತ್ಯನ ಮುಚ್ಚಿಟ್ರು ಅಂದರೆ ಗೊತ್ತಿತ್ತು ಇಂಥ ಜಾಗದಿಂದ ಇವರು ಅವಳನ್ನ ಕರ್ಕೊಂಡು ಹೋಗಿದ್ದು ಇಂಥ ಜಾಗದಿಂದ ಒಬ್ಬ ಬಂದಿದ್ದು ಅವನು ರಿಕ್ಷಾ ಬಿಡ್ಕೊಂಡು ಬಂದಿದ್ದು ಇವರೆಲ್ಲ ಅಲ್ಲಿದ್ದು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಕ್ಯಾಮರಾನ ಕಿತ್ತು ಬಿಸಾಕಿದ್ದು ಅಲ್ಲೆಲ್ಲ ಸತ್ಯಾಂಶ ಇತ್ತು ಅದನ್ನು ಮುಚ್ಚಿಟ್ರು ಅಂತ ಗೊತ್ತಾದಾಗ ಸೌಜನ್ಯ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದು ಬಾಕಿ ಹುಡುಗಿರನ್ನ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ಸು ಇಲ್ಲ ಯಾವ ಏನು ಮಾತಾಡೋ ಇಲ್ಲ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಯಾವ ಥರ ಸೌಜನ್ಯದ ವಿಷಯನ ಮುಚ್ಚಾಕಿದ್ದಾರೆ ಅದೇ ಥರ ಅಲ್ಲೂ ಮುಚ್ಚಾಕಿದ್ದಾರೆ ಯಾ ಇಷ್ಟು ಕೊಲೆ ಆದಮೇಲೆ ಮೈಶೆಟ್ಟಿ ಏನು ನೋಡೋಕೋಗಿದ್ರ ಅತ್ಯಾಚಾರ ಆಗುವಾಗ ಏನು ಕದ್ದು ಕೂತಿದ್ರ ಅಲ್ಲಿ ನಿಮ್ಮಂಥ ನಾಯಿಗಳು ನಿಮ್ಮಂಥ ಬೇವರ್ಸಿಗಳು ಯಾವ ಬಾಯಲ್ಲಿ ನೀವು ಆ ಥರ ಪ್ರಶ್ನೆ ಕೇಳ್ತೀರಾ ನಾಳೆ ದಿವಸ ನಿಮ್ಮದೇ ಮಗಳನ್ನ ಅದೇ ಕುಟುಂಬ ಊರಲ್ಲಿ ಅತ್ಯಾಚಾರ ಮಾಡಿದರೆ ಯಾರಾದರೆ ಅವಾಗ ನೀವು ಇದನ್ನೇ ಹೇಳ್ತೀರಾ ನೀವು ಹೋರಾಟ ಮಾಡಲ್ವಾ ನೀವು ಹೋಗ್ಬಿಟ್ಟು ಮಹೇಶ್ ಶೆಟ್ಟಿಗೆ ಹೇಳ್ತೀರಾ ಇವಾಗ ನನ್ನ ಮಗಳದು ಆಗಿದೆ ನೀನೇ ಮಾತಾಡಬೇಕು ನೀನು ಯಾಕೆ ಮಾತಾಡಲ್ಲ ಅಂತ ನೀವು ಮಹೇಶ್ ಶೆಟ್ಟಿಗೆ ಹೇಳ್ತೀರಾ ನೀವು ಹೋರಾಟ ಮಾಡಲ್ವಾ ಇಲ್ಲೂ ಅದೇ ಥರ ಅವಳನ್ನು ಬೇರೆ ಮನೆ ಮಗಳು ಅಂದ್ಕೊಂಡು ನಾವು ಯಾರೂ ಮಾತಾಡ್ತಿಲ್ಲ ನಾವು ಇಷ್ಟ್ರವರೆಗೆ ಸೋಜಿನೇ ನಮ್ಮ ತಂಗಿ ಅಂತ ತಿಳ್ಕೊಂಡು ಮಾತಾಡಿದ್ದು ಯಾವತ್ತೂ ಅವಳದು ದೇವಿ ರೂಪದಲ್ಲಿ ಅವಳನ್ನ ಸ್ಥಾಪನೆ ಮಾಡಿದ್ರು ಇನ್ನು ಮುಂದೆ ಅವಳು ದೇವಿಯೇ ಇನ್ನು ಮುಂದೆ ಅವಳು ನನಗೆ ತಾಯಿಯೇ ನಿಮ್ಮಂಥ ನಾಯಿಗಳು ಮುಂದೆ ಯಾವುದೇ ಸಭೆಯಲ್ಲಿ ನೀವು ಏನಾದರೆ ಈ ಥರ ಪ್ರಶ್ನೆ ಮಾಡಿದರೆ ನಿಮ್ಮನ್ನು ಇದೇ ರೀತಿ ನಾನು ಬೈದು ಇದೇ ರೀತಿ ನಾನು ನಿಮಗೆ ಹೇಳ್ಬಿಟ್ಟು ಮಾತಾಡ್ತೀನಿ ನಮಗೆ ನೀವು ಮಾತಾಡುವಾಗ ಬೆಂಕಿ ಇಟ್ಟಂಗೆ ಆಗುತ್ತೆ ನಿಮ್ಮ ಮಾತು ಕೇಳಿದಾಗ ನಮಗೆ ಉರಿ ಹತ್ತುತ್ತೆ ನಮ್ಮ ಮೈ ಮೇಲೆ ಬೆವರು ಇಳಿಯುತ್ತೆ ನೀವು ಎಷ್ಟು ಕೀಳ ಮಟ್ಟಿಗೆ ಇಳ್ದಿರೋರು ಅಂತ ಆವಾಗ ನಮಗೆ ಹೊಟ್ಟೆನೇ ಉರಿಯುತ್ತೆ ಇಂಥ ಅಲ್ಲಿ ಅಲ್ಲಿದ್ದಾರ ಅಂತ ಈ ನಮ್ಮ ಜನ್ಮದಲ್ಲಿ ನಿಮ್ಮಂಥ ಬೇವರ್ಸಿ ನಾಯಿಗಳನ್ನ ನೋಡೋಕೆ ಸಿಕ್ಕಿದೆಯಲ್ಲ ಅಂತ ನಾನು ಮೊನ್ನೆ ಒಂದು ದಿವಸ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಹೇಳಿದ್ದೆ ಅಂದರೆ ನಾವು ಈ ಒಂದು ನೈನ್ಟೀನ್ ಏಯ್ಟಿ ಇದರಲ್ಲಿ ನಾವು ಹುಟ್ಟಬಾರ್ದಿತ್ತು ನಾವೊಂದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಹುಟ್ಟಬೇಕು ಆವಾಗ ನಮ್ಮ ದೇಶ ತುಂಬ ಬದಲಾವಣೆ ಆಗಿರುತ್ತೆ ಆವಾಗ ನಮಗೊಂದು ಇಪ್ಪತ್ತೈದು ಮೂವತ್ತು ಮೂವತ್ತು ವರ್ಷ ಆಗುವಾಗ ನಮ್ಮ ದೇಶ ಭಾಳಷ್ಟು ಮುಂದೆ ಇರ್ತಾಯಿತ್ತು ಇವಾಗ ನಾವು ಟ್ವೆಂಟಿ ಫಿಫ್ಟಿವರೆಗೆ ಇರ್ತೀವ ಇಲ್ವ ಅಂತ ನಾನೊಂದು ಹಿಂಗೆ ಹೇಳಿ ಹೇಳಿದ್ದೆ ನನಗೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹುಟ್ಟಬೇಕಿತ್ತು ಅನ್ನಿಸ್ತಾ ಇತ್ತು ನನಗೆ ಅಂದರೆ ಇನ್ನೊಂದು ಎರಡು ವರ್ಷದ ಮೇಲೆ ನಾನು ಹುಟ್ಟಬೇಕಿತ್ತು ನಾವು ಇವಾಗ ನೈನ್ಟೀನ್ ಏಯ್ಟಿಯ ಟೈಮಲ್ಲಿ ಹುಟ್ಟಿರೋದ್ರಿಂದ ನಾನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹುಟ್ಟಬೇಕಿತ್ತು ಅಂತ ನಾನು ಹೀಗೆ ಮಾತಾಡ್ತಿದ್ದೆ ಯಾಕಂತ ಹೇಳಿದರೆ ಅದು ತರ್ಡ್ ಕ್ಲಾಸ್ ತರ್ಡ್ ಕ್ಲಾಸ್ಗಿಂತ ಬಿದ್ದೋಗಿರೋರು ಇದ್ದಾರೆ ನಮ್ಮ ದೇಶದಲ್ಲಿ ಈಗಲೂ ಕಚರಾಗಳಿದ್ದಾರೆ ಈಗಲೂ ಇವರೆಲ್ಲ ಇನ್ನೊಂದು ಎರಡು ವರ್ಷದ ಮೇಲೆ ಇರೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ನಾವು ಭಾಳ ಬೇಗ ಉಟ್ಬಿಟ್ವಿ ನಾವು ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಳೆದ ಮೇಲೆ ನಾವು ಹುಟ್ಟಬೇಕಿತ್ತು ಅಂತ ಅವ್ನಿಗೆ ಹೇಳಿದೆ ಅದ್ರ ಮೇಲೆ ನನಗೆ ಇವತ್ತು ಬೆಳಿಗ್ಗೆ ಅನ್ನಿಸ್ತು ನಾವೇನಾದರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಹಿಂದೆ ಹುಡ್ತಾ ಇರಲಿಲ್ಲ ಅಂದರೆ ಇವತ್ತಿನ ದಿವಸ ಸೌಜನ್ಯಗೆ ಅತ್ಯಾಚಾರ ಆಗಿದೆ ಅವಳ ವಿರುದ್ಧ ನಾವು ಇವತ್ತು ಮಾತಾಡ್ತಿದ್ದೀವಿ ಈ ಒಂದು ಭಾಗ್ಯ ಅಂದರೆ ನಾವು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂತ ಮಾತಾಡ್ತಿದ್ದೀವಿ ಇದು ನಮಗೆ ಸೌಜನ್ಯ ಕೊಟ್ಟಿರೋ ದೊಡ್ಡ ಭಾಗ್ಯ ಅವಳಿಗೋಸ್ಕರ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದರೆ ನನಗೆ ಇವತ್ತು ಬೆಳಿಗ್ಗೆ ಅನ್ನಿಸ್ತು ನಾನು ಮೂವತ್ತೈದು ವರ್ಷ ಹಿಂದೆ ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಅಕಸ್ಮಾತ್ ನಾನು ಏನಾದರೆ ಎರಡು ವರ್ಷ ಬಿಟ್ಟು ಉಡ್ತಾ ಇದ್ದಿದ್ರೆ ಆ ಹೆಣ್ಣಿನ ಅತ್ಯಾಚಾರಿಗಳು ಯಾರು ಅಂತ ನಮಗೆ ನೋಡೋಕ್ಕೂ ಸಿಗ್ತಾ ಇರಲಿಲ್ಲ ಮಹೇಶ್ ಶೆಟ್ಟಿ ಅವರೇನೋ ಹೋರಾಟ ಮಾಡಿಬಿಟ್ಟು ಏನೋ ಕೊಡಿಸ್ತಾರೆ ನಮಗೆ ನೋಡೋಕೆ ಸಿಗ್ತಾ ಇರಲಿಲ್ಲವಲ್ಲ ಅಂತ ಈ ಒಂದು ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಇಂಥ ಬೇವರ್ಸಿಗಳೆಲ್ಲ ನಮಗೆ ನೋಡೋಕೆ ಸಿಗ್ತಾರೆ ಮಹೇಶ್ ಶೆಟ್ಟಿ ಅವರು ಸೋಜನೆದ್ದು ಮನೆಯವರು ಇವರೆಲ್ಲ ಇದು ಆ ಒಂದು ಹೆಣ್ಣಿಂದು ಶರೀರನ ಮುಂದೆ ಇಟ್ಟು ಏನು ಹಣ ಸಂಪಾದನೆ ಮಾಡ್ತಾ ಇದ್ದಾರ ಇದನ್ನು ಈ ಒಂದು ನೀವು ನಿಮ್ಮಂಥ ಮೂರ್ಖರು ಯೋಚನೆ ಮಾಡಬೇಕು ಏನಂತ ಹೇಳಿದರೆ ಇಡೀ ಮಂಗಳೂರಲ್ಲಿ ದೈವಾರಾಧನೆ ನಾಗಾದು ಪೂಜೆ ಅಲ್ಲಿ ಇಲ್ಲಿ ಆ ದೇವಿ ಈ ದೇವಿ ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುವಂಥ ದೇವತೆಗಳಿಗಿಂತ ಹೆಚ್ಚು ದೇವತೆಗಳು ನಮ್ಮ ಈ ತುಳುನಾಡಲ್ಲಿದ್ದಾರೆ ಇಲ್ಲಿ ನಾವು ಏನೇ ತಪ್ಪು ಮಾಡಿದ್ರೂ ಅದಕ್ಕೆ ಶಿಕ್ಷೆ ಸಿಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅಷ್ಟೊಂದು ಸತ್ಯ ನಮ್ಮ ಈ ಒಂದು ಪುಣ್ಯದ ಊರಲ್ಲಿ ಉಳಿದಿತ್ತು ಇದನ್ನೆಲ್ಲ ಇಂಥ ಬೇವರ್ಸಿಗಳು ಹಾಳು ಮಾಡಿರೋದ್ರಿಂದ ಇವತ್ತು ದಿವಸ ಈ ದೈವ ದೇವತೆಗಳು ಕೂಡ ಯಾವುದಕ್ಕೂ ನ್ಯಾಯ ಕೊಡ್ತಾ ಇಲ್ಲ ಅಕಸ್ಮಾತು ಈ ನಮ್ಮ ಭೂಮಿಲಿ ಈ ನಮ್ಮ ಮಣ್ಣಲ್ಲಿ ಆ ಸತ್ ಆ ಶಕ್ತಿ ಉಳಿತಾ ಇದ್ದಿದ್ರೆ ಇವತ್ತಿನ ದಿವಸ ಆ ಸೌಜನ್ಯನ ಪಾಪಿಗಳು ಹನ್ನೆರಡು ವರ್ಷ ಆದ್ರೂ ಸಿಗ್ದಲೇ ಇರ್ತಾ ಇರಲಿಲ್ಲ ಈ ದೇವತೆಗಳದ್ದು ಶಕ್ತಿನ ಕೂಡ ಇಂಥ ಮುಟ್ಟಾಳ್ರಿ ಇಂಥ ಬೇವರ್ಸೆಗಳು ಹಾಳು ಮಾಡಿರೋದ್ರಿಂದ ಆ ಶಕ್ತಿ ಕೂಡ ಇವತ್ತು ಸೌಜನ್ಯದ ಜೊತೆ ನಿಂತಿಲ್ಲ ಅಷ್ಟು ಕೆಟ್ಟ ಕೀಳುಮಟ್ಟಿನ ನಾಯಿಗಳೆಲ್ಲ ಇವರು ಇಲ್ಲಿ ಉಟ್ಕೊಂಡಿದ್ದಾರೆ ಇನ್ನು ಇವರಿಗಿನ್ನು ಯಾವ ಭಾಷೆಯಲ್ಲಿ ನಾವು ಹೇಳಬೇಕು ಸೌಜನ್ಯನ ಹತ್ಯೆ ಮಾಡಿದವರು ಮುದುಕರಾದ ಮೇಲೆ ಸಿಗಬೇಕು ಅವನಾವನು ಆ ಉದಯ್ ಜೇನು ಲೋಫರ್ ಅವನು ಮಾತಾಡೋಕ್ಕೆ ಸರಿಯಾಗಿ ಬರೋಲ್ಲ ಅವತ್ತು ಹೋಗ್ಬಿಟ್ಟು ಆ ಗೂಬೆ ಹತ್ತಿರ ಅವತ್ತೊಂದು ದಿವಸ ಹೋಗ್ಬಿಟ್ಟು ಆ ಗೂಬೆ ಹತ್ತಿರ ಹಾಕಿರೋ ಯೂನಿಫಾರ್ಮಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡೋಕ್ಕೆ ಬಾಯಿ ಬರಲ್ಲ ಅವನಿಗೆ ಅರ್ಧ ನಾಲ್ಗೆ ಕಟ್ಟಾಗಿದ್ದೀವೇನೋ ಬಡ್ಬೋಡ ಅಂತಾನೆ ಅವನು ಯಾರೋ ಒಂದು ಹೆಂಗ್ಸು ಫೋನ್ ಮಾಡಿದಾಗ ಅವನು ನಾಲ್ಗೆ ಇದ್ಕಿದ್ದಂಗೆ ಸರಿ ಆಯಿತು ಹೇಗಿದು ಬೇಕು ಅಂತಾನೆ ನಾಟಕ ಮಾಡ್ತಾನ ಆವತ್ತು ಮಾತಾಡುವಾಗ ಬಿಡು ಅವತ್ತು ಅವ್ನು ಮಾತಾಡುವಾಗ ಅವನ ಒಳಗಡೆ ಇದು ಚರ್ಮದ ಚಪ್ಪಲಿ ಇತ್ತೋ ಏನೋ ಮಾತಾಡೋಕ್ಕೇನು ಆಗ್ತಿರ್ಲಿಲ್ಲ ಅವ್ನಿಗೆ ಆವತ್ತು ಮೊನ್ನೆ ಅವಳು ಫೋನ್ ಮಾಡಿದಾಗ ರಂಡೆ ಮುಂಡೆ ಅಂತ ಹೇಳ್ತಾನೆ ನೀನು ಒಬ್ಬಳೇ ಇದ್ರೆ ಬರ್ತೀನಿ ಅಂತಾನೆ ನಿನಗೆ ಗಂಡ ಇಲ್ವ ಅಂತ ಕೇಳ್ತಾನೆ ಈ ಲೋಫರ್ ಇವನು ಇವನು ಅವಸ್ಥೆ ನೋಡಿ ಎಂಥ ರಾಕ್ಷಸರು ಇದ್ದಾರೆ ಅವನು ಉದಯ್ ಜೈನ್ ಇವನೇ ಅಪರಾಧಿ ಅಂತ ಹೇಳ್ಬಿಟ್ಟು ಇವನ ಮೇಲೆ ಹನ್ನೆರಡು ವರ್ಷದಿಂದ ಅನುಮಾನ ಇದೆ ಇವನು ಅವತ್ತು ಹೋಗ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡೇ ಕೂತ್ಕೊಂಡಿದ್ದ ಅಂದರೆ ಅಷ್ಟು ನನ್ನ ಮೇಲೆ ಜನರಿಗೆ ಒಂದು ಪ್ರೀತಿ ಉಟ್ಕೊಳ್ಳಿ ಇವನು ಏನೂ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಅಂದ್ಕೊಂಡು ಆ ಮುಟ್ಟಾಳಿ ಇವನ್ನ ಯೂನಿಫಾರ್ಮ್ ಹಾಕ್ಕೊಂಡೇ ಬಾ ಅಂತ ಕರ್ಕೊಂಡಿದ್ದೆ ಏನು ನಿಜವಾಗ್ಲೂ ಅವನು ಯೂನಿಫಾರ್ಮಲ್ಲೇ ಕರೆದಿದ್ದೆ ಇವನ್ನ ನೀನು ಯೂನಿಫಾರ್ಮಲ್ಲೇ ಬಾ ಅಂತ ಅವತ್ತು ನನಗೆ ಅನ್ನಿಸ್ತು ಇವನು ವಯಲ್ ಮೆಟ್ಟಿಟ್ಕೊಂಡಿದ್ದಾನೆ ಚರ್ಮದೇನೋ ಇವನು ಬಾಯೊಳಗೆ ಚಪ್ಪಲಿ ಇದೆ ಆ ಥರ ಅಂದರೆ ನಾಲ್ಗೆನೇ ಅರ್ಧ ಕಟ್ಟಾಗಿದೆ ಮಾತಾಡೋಕ್ಕೆ ಆಗೋಲ್ಲ ಅವನಿಗೆ ಬೆಬ್ಬೆ ಬೆ ಅಂತ ಹೇಳ್ತಾನೆ ಮೊನ್ನೆ ಯಾವುದೋ ಒಂದು ಹೆಂಗ್ಸು ಅವನಿಗೆ ಫೋನ್ ಮಾಡಿದಾಗ ನಿನಗೆ ಗಂಡ ಇಲ್ವಾ ನಿನ್ನ ಮನೆಗೆ ಬರಲ್ಲ ಸೂಳೆ ರಂಡೆ ಮುಂಡೆ ಏನೆಲ್ಲ ಹೇಳ್ತಾ ಇದ್ದಾನೆ ಆದರೆ ಇವು ನಾಲ್ಗೆ ಸೀದಾ ಇದೆ ಆ ಹೆಂಗ್ಸು ನಿಜವಾಗ್ಲೂ ಸೌಜನ್ಯದು ಎರಡನೇ ತಾಯಿ ಅಂತ ಹೇಳಿದರೆ ಅವಳ ತಾಯಿಗೆ ಎಷ್ಟು ನೋವಾಗಿದೆ ಅಷ್ಟು ಆ ಫೋನ್ ಮಾಡಿದ್ದ ಹೆಂಗಸಿಗೆ ನೋವಾಗಿರ್ಬೋದು ಆ ಆ ತಾಯಿಗೆ ಗೊತ್ತಿದೆ ಸೌಜನ್ಯದ ತಾಯಿದು ನೋವು ಅದರಿಂದ ಆ ಬೋಳಿ ಮಗ ಹೇಳಿದ್ದನ್ನು ಏನು ತಲೆ ತಗೊಳ್ದಲೆ ಅವನಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟರು ಅವರು ಆ ಲೋಫರು ಯಾವ ರೀತಿ ಮಾತಾಡ್ತಿದ್ದ ಅವ್ರ ಹತ್ರ ನರ ರಾಕ್ಷಸರು ಅಲ್ಲೇ ಇದ್ದಾರೆ ಕೈಗೆ ಸಿಗ್ತಾ ಅಷ್ಟೇ ಇವರು ಕೈಗೆ ಸಿಗೋ ಸಮಯ ಬಂದಿದೆ ಅದರಿಂದ ಇವರು ಈ ರೀತಿ ಇವಾಗ ಹಾರಾಡ್ತಿದ್ದಾರೆ ಹೇಳಿದರೆ ಅಂದರೆ ದೀಪ ಆರೋಗ್ಯಕ್ಕಿಂತ ಮುಂಚೆ ಜೋರಾಗಿ ಒಂದು ಸರಿ ಒತ್ತಿ ನಂತರ ಹಾರೋಗುತ್ತೆ ಅದೇ ಥರ ಇವ್ರ ಪರಿಸ್ಥಿತಿ ಆಗಿದೆ ಇವ್ರಿಗೆಲ್ಲರಿಗೂ ಗೊತ್ತಾಗಿದೆ ಇವ್ರು ಮಾಡಿರೋ ಅನ್ಯಾಯ ಇವರು ಏನು ಮುಚ್ಚಾಕಿದ್ದಾರೆ ಇದು ಇವಾಗ ಇವರೆಲ್ಲರಿಗೂ ಗೊತ್ತಾಗಿದೆ ಇನ್ನೇನು ಸ್ವಲ್ಪನೇ ದಿವಸ ಅಷ್ಟೇ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆ ದೇವಿ ಸೌಜನ್ಯನೇ ಕಾರಣ ಅಂದರೆ ಎಲ್ಲ ಏನೆಲ್ಲ ಇವಾಗ ನಡೀತಾ ಇದೆ ಇವರು ಏನೆಲ್ಲ ಆಟ ಆಡ್ತಿದ್ದಾರೆ ಇದನ್ನೆಲ್ಲ ಆಟ ಆ ಸೌಜನ್ಯ ದೇವಿಯೇ ಆ ದೇವಿ ಮೊನ್ನೆ ಸ್ಥಾಪನೆ ಆಗಿದ್ದಕ್ಕೆ ದಸರದ್ದು ಒಂಬತ್ತನೇ ದಿನ ಕಳೆದೋದ ಮೇಲೆ ಭಾಳಷ್ಟು ವಿಷಯ ಹೊರಗೆ ಬಂದಿದ್ದು ಹನ್ನೆರಡು ವರ್ಷ ಕಳೀತು ಮೊನ್ನೆಗೆ ಇನ್ನೂ ಅಪರಾಧಿಗಳು ಯಾರು ಆ ಪಾಪಿಗಳು ಯಾರು ಅದು ಇನ್ನೂ ಗೊತ್ತಾಗಬೇಕು ಅದಕ್ಕೆಲ್ಲ ಕಾರಣವೇ ನಮ್ಮ ಸೌಜನ್ಯ ಅದು ನೀವು ಇನ್ನಷ್ಟು ಅದೆಷ್ಟೋ ವಿಷಯನ ಮುಚ್ಚಿಟ್ಟಿದ್ದೀರಾ ಇದು ಎಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೊರಗೆ ಬರುತ್ತೆ ಅದರಿಂದ ನಾವೆಲ್ಲರೂ ಆ ಒಂದು ಸಂಭ್ರಮನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಈ ಒಂದು ಧರ್ಮ ಸಂರಕ್ಷಣೆ ಸಭೆ ಇದೆಯಲ್ಲ ಅದು ನಮಗೆ ಒಂದು ಮರದಿಂದ ಬೀಳು ಬೀಳೋ ಎಲೆ ಅಷ್ಟೇ ಆವತ್ತಿನ ದಿವಸ ನಾವು ತೋರಿಸ್ತೀವಿ ಈ ಪಾಪಿಗಳು ಯಾರು ಅಂತ ಗೊತ್ತಾಗಿದ್ದ ದಿವಸ ನಾವು ಮಾಡೋ ಸಂಭ್ರಮನೆ ಬೇರೆ ನೀವು ಕನಸಲ್ಲೂ ಯೋಚನೆ ಮಾಡಿರಲಿಕ್ಕಿಲ್ಲ ಅದಕ್ಕೋಸ್ಕರನೇ ನಾನು ಮೊನ್ನೆನೂ ಒಂದು ದಿವಸ ಕೇಳ್ಕೊಂಡಿದ್ದೆ ಈ ವರ್ಷ ಸೌಜನ್ಯಗೋಸ್ಕರ ಯಾರೆಲ್ಲ ಸೌಜನ್ಯದ ಜೊತೆ ಇವತ್ತು ನಿಂತಿದ್ದೀರಾ ಸೌಜನ್ಯಗೋಸ್ಕರ ಯಾರೆಲ್ಲ ಹೋರಾಟ ಮಾಡ್ತಿದ್ದೀರಾ ಸೌಜನ್ಯಕ್ಕಾಗಿ ಶಬರಿಮಲೆಗೆ ಮಾಲೆ ಹಾಕಿ ಅಂತ ಈಗ ಹನ್ನೆರಡು ವರ್ಷ ಕಳೆದೋಯ್ತು ಈಗ ಆಟ ಶುರು ಅದಕ್ಕೆ ಇಲ್ಲಿ ನ್ಯಾಯ ಕೊಡೋಕ್ಕೆ ಸರ್ಕಾರ ಇಲ್ಲ ಇಲ್ಲಿ ನ್ಯಾಯ ಕೊಡ್ಸಕ್ಕೆ ಯಾರೇ ರಾಜಕಾರಣಿನೂ ಬರಲ್ಲ ಯಾರೇ ಯಾರೂ ಫಿಲ್ಮ್ ಸ್ಟಾರ್ ಬರಲ್ಲ ಇಲ್ಲಿ ಬರೋದು ನಾವು ನಂಬಿರೋ ದೈವ ದೇವತೆಗಳೇ ಸೌಜನ್ಯಗೋಸ್ಕರ ಹೋರಾಟ ಮಾಡೋರು ಯಾರೆಲ್ಲ ಇದ್ದೀರಾ ನಿಮ್ಮೊಳಗಡೆ ಮಾಲೆ ಹಾಕೋರು ಯಾರೆಲ್ಲ ಇದ್ದೀರಾ ನೀವು ಈ ಸರಿ ಸೌಜನ್ಯಗೋಸ್ಕರ ಮಾಲೆ ಹಾಕಿ ಜನವರಿ ಒಳಗಡೆ ಅಂದರೆ ಜನವರಿ ಹದಿನೈದು ತಾರೀಕು ಒಳಗಡೆ ಅಪರಾಧಿಯಲ್ಲಿ ಆ ಅತ್ಯಾಚಾರಿ ಮಾಡಿರೋದರಲ್ಲಿ ಒಬ್ಬ ಒಬ್ಬ ಖಂಡಿತ ಸಿಗ್ತಾನೆ ಆ ಒಬ್ಬ ಸಿಕ್ಕಿದರೆ ಸಾಕು ಇವರು ನಾಶ ಆಗೋಗ್ತಾರೆ ಆ ದೈವ ದೇವತೆಗಳ ಹತ್ರ ಇದ್ದಿದ್ದ ಶಕ್ತಿನ ಈ ಬೇವರ್ಸಿ ಪಾಪಿಗಳು ಹಾಳು ಮಾಡಾಕಿದ್ದಾರೆ ಶಕ್ತಿ ಉಳ್ಕೊಂಡೇ ಇಲ್ಲ ಅದರಿಂದ ಭಕ್ತಿಯಿಂದ ನಲವತ್ತೆಂಟು ದಿವಸ ವ್ರತ ಹಿಡಿದು ಸೌಜನ್ಯಗೋಸ್ಕರ ಶಬರಿಮಲೆಗೆ ಹೋಗಿ ಬಂದರೆ ನನಗೆ ನೂರಕ್ಕೆ ನೂರು ಅನಿಸುತ್ತೆ ಜನವರಿ ಹದಿನೈದರೊಳಗಡೆ ಒಬ್ಬ ಅತ್ಯಾಚಾರಿ ಸಿಗ್ತಾನೆ ಯಾರಾದರೆ ಒಬ್ಬ ಮುಂದೆ ಬಂದು ಶಬರಿಮಲೆಗೆ ನಾನು ಸೌಜನ್ಯಗೋಸ್ಕರ ಇದ್ದೀನಿ ಅಂತ ಮುಂದೆ ಬಂದರೆ ಸಾವಿರಾರು ಜನ ಬರ್ತಾರೆ ಯಾರಾದ್ರೂ ಒಬ್ಬ ನನ್ನ ಸೌಜನ್ಯಗೋಸ್ಕರ ಮಾಲೆ ಹಾಕ್ತಿದ್ದೀನಿ ಅಂತ ನನಗೆ ಗೊತ್ತಾದರೆ ನಾನು ಕೂಡ ಸೌಜನ್ಯಗೋಸ್ಕರನೇ ಮಾಲೆ ಹಾಕಿ ಹೋಗ್ಬರ್ತೇನೆ ಯಾಕಂತ ಹೇಳಿದರೆ ನಾನು ಒಬ್ಬನೇ ಹೋಗಕ್ಕೆ ಸಿದ್ಧ ಆಗಿದ್ದೀನಿ ಆದರೆ ನಾನು ಯೋಚನೆ ಮಾಡಿರೋದ್ರಲ್ಲಿ ನನಗೆ ಇನ್ನೊಬ್ಬ ಸ್ವಾಮಿ ನನ್ನ ಬೆನ್ನೆಯಿಂದ ನಿಂತರೆ ಸಾವಿರಾರು ಸ್ವಾಮೀಜಿ ಸೌಜನ್ಯಗೋಸ್ಕರ ಅಲ್ಲಿಗೆ ಬರ್ತಾರೆ ಅಂತ ಅಂದ್ಕೊಂಡು ಇದ್ದೀನಿ ಒಂದು ಸ್ವಾಮೀಜಿ ಒಂದೇ ಒಂದು ಶಬರಿಮಲೆ ಸ್ವಾಮಿ ಅಂದರೆ ಒಂದೇ ಒಂದು ಸ್ವಾಮಿ ನಾನು ಮಾಲೆ ಹಾಕೊಂಡು ಸೌಜನ್ಯಗೋಸ್ಕರ ಹೋಗ್ತಾ ಅಂತ ನನಗೆ ಗೊತ್ತಾದರೆ ನಾನು ಕೂಡ ಸೌಜನ್ಯಗೋಸ್ಕರನೇ ಮಾಲೆ ಹಾಕಿ ಹೊರಡ್ತೀನಿ ನಾವು ಇಬ್ಬರು ಎದ್ದು ನಿಂತರೆ ಒಂದು ಸಾವಿರ ಜನ ಈ ವರ್ಷ ಸೌಜನ್ಯಗೋಸ್ಕರ ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಾರೆ ದಯವಿಟ್ಟು ಇವರು ಧರ್ಮ ಸಂರಕ್ಷಣೆಗೆ ಸಭೆ ಸೇರಿಸ್ತಾನೆ ಇರಲಿ ಇವರು ಯಾರಿಗೆಲ್ಲ ಸಾಲ ಕೊಟ್ಟಿದ್ದಾರೆ ಅವರೇ ಅಲ್ಲಿ ಬಂದು ಇವರು ಸಭೆ ಸೇರೋದು ಆದರೆ ನಾವು ಅಯ್ಯಪ್ಪ ಸ್ವಾಮಿ ಮುಂದೆ ಭಕ್ತಿಯಿಂದ ನಲ್ ನಲ್ವತ್ತೆಂಟು ದಿವಸ ವ್ರತ ಹಿಡಿದು ಸೌಜನ್ಯ ಸೌಜನ್ಯಗೋಸ್ಕರ ಹೋಗಿ ಬರೋಣ ಈ ಪಾಪಿಗಳು ನಾಶ ಆಗ್ತಾರೆ